ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕಾವೇರ್ತಾ ಇದೆ ಚುನಾವಣೆ. ದಕ್ಷಿಣ ಕನ್ನಡದಲ್ಲಿ ಬಿರುಸುಗೊಂಡ ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಅಖಾಡದಲ್ಲಿ ಜಿದ್ದಾಜಿದ್ದಿಗೆ ಸ್ಟೇಜ್ ಸಿದ್ಧಗೊಂಡಿದೆ. ಹಿಂದುತ್ವ ವರ್ಸಸ್ ಅಸಾಮರಸ್ಯ ಸಿದ್ಧಾಂತಗಳ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ. ದಕ್ಷಿಣ ಕನ್ನಡದಲ್ಲಿ ಸೈದ್ಧಾಂತಿಕ ಜಿದ್ದಾಜಿದ್ದಿನ ಅಖಾಡ ಸಿದ್ಧವಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಡೀತಾರೆ. ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ದಕ್ಷಿಣ ಕನ್ನಡದಲ್ಲಿ ಚುನಾವಣಾ ಕಾವು ಜೋರಾಗ್ತಾ ಇದೆ. ಒಂದ್ ಕಡೆ ಹಿಂದುತ್ವ, ಮತ್ತೊಂದ್ ಕಡೆ ಸಾಮರಸ್ಯ. ಏನಿದು ಅಖಾಡ ಕಿರಣ್? ಮಧುಸೂದನ್, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವೇದಿಕೆ ಸಿದ್ಧ ಆಗಿದೆ. ಜಿದ್ದಾಜಿದ್ದಿಯ ಹೋರಾಟಕ್ಕೆ ಈಗ ವೇದಿಕೆ ಸಿದ್ಧ ಆಗಿರುವಂಥದ್ದು. ಬಿಜೆಪಿ ಹಾಗೇನೆ ಕಾಂಗ್ರೆಸ್ ನಡುವೆ ನೇರ ಜಿದ್ದಾಜಿದ್ದಿನ ಹೋರಾಟ ಇಲ್ಲಿ ನಡೀತಾ ಇರುವಂಥದ್ದು ಒಂದು. ಮತ್ತೆ ಸೈದ್ಧಾಂತಿಕ ನೆಲೆಯಗಟ್ಟಿನ ಮೇಲೆ ಈ ಒಂದು ಚುನಾವಣೆ ನಡೀತಾ ಇರುವಂಥ ಎರಡು ಸೈದ್ಧಾಂತಿಕ ನೆಲೆಯಲ್ಲಿ ಒಂದು ಹಿಂದುತ್ವ, ಇನ್ನೊಂದು ಸಾಮರಸ್ಯ. ಬಿಜೆಪಿ ಈ ಹಿಂದಿನಿಂದಲೂ ಈ ಹಿಂದುತ್ವವನ್ನು ಪ್ರತಿಪಾದಿಸಿಕೊಂಡೇ ಬಂದಿದೆ. ಈ ಭಾಗ, ಕರಾವಳಿ ಭಾಗ, ಕಳೆದ 3 ದಶಕಗಳಿಂದ ಹಿಂದುತ್ವದ ಭದ್ರಕೋಟೆ. ಇಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸತತವಾಗಿ 3 ದಶಕಗಳಿಂದ ಗೆಲ್ತಾ ಬರ್ತಾ ಇದೆ. ಕಾಂಗ್ರೆಸ್ ಪ್ರತಿ ಬಾರಿ ಕೂಡ ತಂತ್ರಗಾರಿಕೆಯಲ್ಲಿ ವಿಫಲ ಕಾಣಿಸ್ತಾ ಇರುವಂಥದ್ದು. ಅವರಿಗೆ ಈ ಒಂದು ಕ್ಷೇತ್ರ ಗಗನ ಕುಸುಮವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 3 ದಶಕಗಳಿಂದ ಅಭ್ಯರ್ಥಿಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ, ತಂತ್ರಗಾರಿಕೆ ಚೇಂಜ್, ಆದರೆ ಈವರೆಗೂ ಅದು ಯಾವುದೂ ಫಲಿಸಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ಹೊಸ ತಂತ್ರಗಾರಿಕೆಯನ್ನು ಇಟ್ಕೊಂಡು ಮುಂದೆ ಬಂದಿರುವಂಥದ್ದು. ಒಂದು ಬಿಲ್ಲವ ಫ್ಯಾಕ್ಟ್ರನ್ನು ವರ್ಕೌಟ್ ಆಗುತ್ತಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಬಿಲ್ಲವ ಒಬ್ಬ ಮುಖಂಡರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿರುವಂಥದ್ದು. ಇನ್ನೊಂದು ಸಾಮರಸ್ಯವನ್ನು, ಸಾಮರಸ್ಯದ ಒಂದು ನೆಲೆಗಟ್ಟಿನಲ್ಲಿ ಸಿದ್ಧಾಂತದ ಮೇಲೆ ಈ ಚುನಾವಣೆಯನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಬಿಜೆಪಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರದಲ್ಲಿ 6ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ, ಹಾಗೆಯೇ ಇಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಹಿಂದೆ 7 ಬಿಜೆಪಿ ಶಾಸಕರಿದ್ದರು, 1 ಕಾಂಗ್ರೆಸ್ ಶಾಸಕರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಜಿದ್ದಾಜಿದ್ದೆ ಹೋರಾಟಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ ಈ ಒಂದು ಭಾಗದಲ್ಲಿ ಜಾತಿ ಜಾತಿಯ ನಡುವೆ, ಹಾಗೆಯೇ ಧರ್ಮ ಧರ್ಮದ ನಡುವೆ ಡಿವೈಡ್ ಮಾಡಲಾಗ್ತಾ ಇದೆ. ಹೀನಲ್ಲಿ ಸಾಮರಸ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಮತ ಕೊಡಬೇಕು ಅನ್ನೋ ಒಂದು ವಿಷಯವನ್ನು ಮುಂದಿಟ್ಕೊಂಡು ಮತ ಕೇಳ್ತಾ ಇರುವಂಥದ್ದು. ಹಾಗೆಯೇ ಬಿಜೆಪಿಯ ಅಭ್ಯರ್ಥಿ ಹಿಂದುತ್ವವೇ ತತ್ವ ಸಿದ್ಧಾಂತವನ್ನು ಮುಂದಿಟ್ಕೊಂಡು, ಹಾಗೆಯೇ ಹಿಂದುತ್ವಕ್ಕೆ ಬದ್ಧತೆ, ಹಾಗೆಯೇ ಅಭಿವೃದ್ಧಿಗೆ ಆದ್ಯತೆ ಅನ್ನುವ ಒಂದು ವಿಚಾರವನ್ನು ಮುಂದಿಟ್ಟು ಈ ಒಂದು ಚುನಾವಣೆಗೆ ಮುಂದಾಗ್ತಾ ಇರುವಂಥದ್ದು. ಈ ಎರಡೂ ವಿಷಯಗಳನ್ನು ನೋಡಿದ್ರೆ ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ಈ ಚುನಾವಣೆಯಲ್ಲಿ ಮತದಾರರು ನಿರ್ಣಯ ಮಾಡಬೇಕಾಗುತ್ತೆ. ಇಲ್ಲಿ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಗೆಲ್ಲಾಗುತ್ತೋ ಅಥವಾ ಸಾಮರಸ್ಯಕ್ಕೆ ಜನರು ಮನ್ನಣೆ ನೀಡ್ತಾರಾ ಕಾದು ನೋಡಬೇಕು. ಮಧುಸೂದನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.